ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಕೂಡ ನಮಸ್ಕಾರ ಟಿ ಸಿ ಎಲ್ನ ಒಂದು ಎರಡನೇ ಒಂದು ಸರಣಿಗೆ ಸ್ವಾಗತ ಇವತ್ತಿನ ಒಂದು ಕ್ವೆಶನ್ ಪೇಪರ್ನಲ್ಲಿ ಟೋಟಲ್ ಆಗಿ ಇಪ್ಪತ್ತೈದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ ಇದು ಕೆ ಪಿ ಟಿ ಸಿ ಎಲ್ಗೆ ಮತ್ತು ಪಿ ಸಿ ಪಿ ಎಸ್ ಸಿಗೆ ಸಂಬಂಧಪಟ್ಟಿರುತ್ತೆ ಎಲ್ಲರೂ ಕೂಡ ಕರೆಕ್ಟಾಗಿ ನೋಡ್ತಾ ಹೋಗಿ ಮೊದಲನೇ ಪ್ರಶ್ನೆ ಹೇಗಿದೆ ಈ ಕೆಳಗಿನ ಯಾವ ಪ್ರಕರಣವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಹಕ್ಕು ಸಂಸತ್ತಿಗೆ ಇಲ್ಲ ಎಂದು ಹೇಳಿದ್ದು ಅಂತ ಕೇಳಲಾಗಿದೆ ಈ ಕೆಳಗಿನ ಯಾವ ಪ್ರಕರಣವು ಮೂಲಭೂತ ಹಕ್ಕುಗಳನ್ನು ತಿದ್ದುಪಡಿ ಮಾಡುವ ಹಕ್ಕು ಸಂಸತ್ತಿಗೆ ಇಲ್ಲ ಅಂತ ಹೇಳಿದ್ದು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆರುಬಾರಿ ಪ್ರಕರಣ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ರಾಜ್ಯವು ಪ್ರಥಮ ಬಾರಿಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಕಾಗದ ರಹಿತ ಮುಂಗಡ ಪತ್ರವನ್ನು ಮಂಡಿಸಿದಂತ ಇದೆ ಈ ಕೆಳಗಿನ ಯಾವ ಪತ್ರವು ರಾಜ್ಯವು ಪ್ರ ಪ್ರಥಮ ಬಾರಿಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಕಾಗದ ರಹಿತ ಮುಂಗಡ ಪತ್ರವನ್ನು ಮಂಡಿಸಿದಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಮುಂದಿನ ಒಂದು ಪ್ರಶ್ನೆ ರಾಜರಿಗೆ ನೀಡುತ್ತಿದ್ದ ಒಂದು ರಾಜಧನ ರಾಜರಿಗೆ ನೀಡುತ್ತಿದ್ದ ಒಂದು ರಾಜಧನ ಅಥವಾ ಸಹಾಯಧನವನ್ನು ಹಾಗೂ ಇತರ ಸೌಲಭ್ಯಗಳನ್ನು ರದ್ದುಪಡಿಸಿದ ಸಾಂವಿಧಾನಿಕ ತಿದ್ದುಪಡಿ ಯಾವುದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತಾರನೇ ತಿದ್ದುಪಡಿ ಮುಂದಿನ ಒಂದು ಪ್ರಶ್ನೆ ಭಾರತದ ಪ್ರಪ್ರಥಮ ಒಂದು ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾರು ಅಂತ ಇದೆ ಭಾರತದ ಪ್ರಪ್ರಥಮ ಒಂದು ಹಣಕಾಸಿನ ಆಯೋಗದ ಅಧ್ಯಕ್ಷರು ಯಾರು ಅಂತ ಇದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆಸಿ ನಿಯೋಗಿ ಆಪ್ಷನ್ ಬಿ ಕೆ ಸಿ ನಿಯೋಗಿ ಮುಂದಿನ ಒಂದು ಪ್ರಶ್ನೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ತಿಳಿಸ್ತಕ್ಕಂತಹ ಒಂದು ವಿಧಿ ಯಾವುದು ಅಂತ ಇದೆ ರಾಜ್ಯದ ಒಂದು ಹಣಕಾಸು ಆಯೋಗದ ಬಗ್ಗೆ ತಿಳಿಸತಕ್ಕಂತಹ ಒಂದು ವಿಧಿ ಯಾವುದು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇನ್ನೂರ ಎಂಬತ್ತನೇ ವಿಧಿ ತುರ್ತು ಪರಿಸ್ಥಿತಿಗೆ ಹೇಳುವ ಹೇಳುವಂತಹ ಒಂದು ಸಂವಿಧಾನದ ಭಾಗ ಯಾವುದು ಅಂತ ಇದೆ ತುರ್ತು ಪರಿಸ್ಥಿತಿಗೆ ಹೇಳುವಂತ ಒಂದು ಸಂವಿಧಾನದ ಭಾಗ ಯಾವುದು ಅಂತ ಇದೆ ಇದು ಆಪ್ಷನ್ ಡಿ ಇಪ್ಪತ್ತು ಸರಿಯಾದ ಉತ್ತರ ಸಂವಿಧಾನದ ಒಂದನೇ ತಿದ್ದುಪಡಿ ಮೂಲಕ ಸಂವಿಧಾನದ ಒಂದನೇ ತಿದ್ದುಪಡಿ ಮೂಲಕ ಹತ್ತೊಂಬತ್ನೂರ ಐವತ್ತೊಂದರ ಜೂನ್ ಹದಿನೆಂಟರಂದು ಸೇರ್ಪಡೆ ಮಾಡಿರತಕ್ಕಂತಹ ಒಂದು ಅನುಸೂಚಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಬತ್ತನೇ ಅನುಸೂಚಿ ಮುಂದಿನ ಒಂದು ಪ್ರಶ್ನೆ ಹೀಗಿದೆ ಉಚ್ಚ ನ್ಯಾಯಾಲಯದ ಒಂದು ನ್ಯಾಯಾಧೀಶರು ಉಚ್ಚ ನ್ಯಾಯಾಲಯದ ಒಂದು ನ್ಯಾಯಾಧೀಶರು ತಮ್ಮ ರಾಜೀನಾಮೆಯನ್ನು ಇವರಿಗೆ ನೀಡುತ್ತಾರೆ ಅಂತ ಇದೆ ಉಚ್ಚ ನ್ಯಾಯಾಲಯದ ಒಂದು ನ್ಯಾಯಾಧೀಶರು ತಮ್ಮ ರಾಜೀನಾಮೆಯನ್ನು ಇವರಿಗೆ ನೀಡುತ್ತಾರೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಯವರಿಗೆ ಮುಂದಿನ ಒಂದು ಪ್ರಶ್ನೆ ಉತ್ತಮ ಪರಿಸರದಲ್ಲಿ ಜೀವಿಸುವ ಹಾಗೂ ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಯಾವ ಸಂವಿಧಾನದ ಒಂದು ವಿಧಿಯಲ್ಲಿ ಉಲ್ಲೇಖವಾಗಿದೆ ಅಂತ ಇದೆ ಉತ್ತಮ ಪರಿಸರದಲ್ಲಿ ಜೀವಿಸುವ ಹಾಗೂ ತಮ್ಮ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಯಾವ ಸಂವಿಧಾನದ ಒಂದು ವಿಧಿಯಲ್ಲಿ ಉಲ್ಲೇಖವಾಗಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೊಂದನೇ ಒಂದು ವಿಧಿ ಮುಂದಿನ ಒಂದು ಪ್ರಶ್ನೆ ಕೆಳಗಿನ ಯಾವ ಗ್ರಹವನ್ನು ಅಂಗಾರಕ ಎಂದು ಕರೆಯುತ್ತಾರೆ ಅಂತ ಇದೆ ಕೆಳಗಿನ ಯಾವ ಗ್ರಹವನ್ನು ಅಂಗಾರಕ ಎಂದು ಕರೆಯುತ್ತಾರೆ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ಮಂಗಳ ಮುಂದಿನ ಒಂದು ಪ್ರಶ್ನೆ ಹಿಮಾಚಲ ಪ್ರದೇಶದಲ್ಲಿ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರತಕ್ಕಂತಹ ಒಂದು ಆಣೆಕಟ್ಟು ಯಾವುದು ಅಂತ ಇದೆ ಹಿಮಾಚಲ ಪ್ರದೇಶದಲ್ಲಿ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಿರತಕ್ಕಂಥ ಒಂದು ಅಣೆಕಟ್ಟು ಯಾವುದು ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಬಕ್ರಾ ನಂಗಲ್ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ಬ್ಯಾಂಕುಗಳ ಒಂದು ರಾಷ್ಟ್ರೀಕರಣ ಕೊಂಡಾಗ ಆರ್ ಬಿ ಐ ಗವರ್ನರ್ ಆಗಿದ್ದವರು ಯಾರು ಅಂತ ಇದೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಹದಿನಾಲ್ಕು ಬ್ಯಾಂಕುಗಳ ಒಂದು ರಾಷ್ಟ್ರೀಕರಣಗೊಂಡಾಗ ಇಲ್ಲಿ ಆರ್ ಬಿ ಐ ಗವರ್ನರ್ ಆಗಿದ್ದಂತವರು ಯಾರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೆ ಸಿ ಝಾ ಎಲ್ ಕೆ ಝಾ ಮುಂದಿನ ಒಂದು ಪ್ರಶ್ನೆ ಎಲ್ ನೀನೋ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇದೆ ಎಲ್ ನೀನೋ ಕೆಳಗಿನ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇದು ಮಾನ್ಸೂನ್ಗಳಿಗೆ ಸಂಬಂಧಪಟ್ಟಂತ ಒಂದು ಎಲ್ಲಿನೋ ಆಗಿದೆ ಮುಂದಿನ ಒಂದು ಪ್ರಶ್ನೆ ಪಶ್ಚಿಮ ಆಸ್ಟ್ರೇಲಿಯಾ ಪಶ್ಚಿಮ ಆಸ್ಟ್ರೇಲಿಯಾ ಇದೊಂದು ಏನು ಅಂತ ಕೇಳಲಾಗಿದೆ ಪಶ್ಚಿಮ ಆಸ್ಟ್ರೇಲಿಯಾ ಇದೊಂದು ಹಿಂದೂ ಮಹಾಸಾಗರದ ಶೀತ ಪ್ರವಾಹ ಆಗಿದೆ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರ್ತಕ್ಕಂಥ ಒಂದು ಮಣ್ಣು ಯಾವುದು ಅಂತ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡುಬರ್ತಕ್ಕಂಥ ಒಂದು ಮಣ್ಣು ಯಾವುದು ಅಂತ ಇದೆ ಇದು ಕೆಂಪು ಮಣ್ಣು ಆಗಿದೆ ಮುಂದಿನ ಒಂದು ಪ್ರಶ್ನೆ ಭೂಮಿಯ ಅಂತರಾಳದ ಒಂದು ರಚನೆ ಕುರಿತು ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ ಭೂಮಿಯ ಅಂತರಾಳದ ಕುರಿತು ತಪ್ಪಾದ ಒಂದು ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಭೂಕವಚದ ಒಂದು ಭಾಗವಾಗಿರುವ ಭೂಖಂಡಗಳ ಮೇಲ್ಪದರವನ್ನು ಸಿಯಾಲ್ ಎಂದು ಕರೆಯುತ್ತಾರೆ ಸರಿಯಾಗಿದೆ ಭೂಕವಚ ಮತ್ತು ಕೇಂದ್ರಗೋಳವನ್ನು ಬೇರ್ಪಡಿಸುವ ಗಡಿಯನ್ನು ಗುಟನ್ಬರ್ಗ್ ಎಂದು ಕರೆಯುತ್ತಾರೆ ಅಂತ ಇದೆ ಮತ್ತು ಕೇಂದ್ರಗೋಳದ ಹೊರಕೇಂದ್ರವು ಅರೆ ದ್ರವ ರೂಪದಲ್ಲಿರುವ ಒಳಕೇಂದ್ರ ಘನ ರೂಪದಲ್ಲಿ ಇರುತ್ತದೆ ಅಂತ ಇದೆ ಮಂಡಲ್ ವಲಯವು ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಶೀಲಾ ವಸ್ತುಗಳಿಂದ ಕುಡಿದು ಪ್ರಮುಖ ಖನಿಜಗಳನ್ನು ಹೆಚ್ಚಾಗಿ ಹೊಂದಿರುತ್ತದೆ ಅಂತ ಇದೆ ಇದು ಕೂಡ ಸರಿಯಾಗಿದೆ ಆಪ್ಷನ್ ಬಿ ಇದೊಂದು ತಪ್ಪಾಗಿರ್ತಕ್ಕಂಥ ಒಂದು ಇದಾಗಿರ್ತಕ್ಕಂಥದ್ದು ಅದಕ್ಕಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಶೋಲಾ ಕಾಡುಗಳು ಕಂಡು ಒಂದು ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಇದೆ ಶೋಲಾ ಕಾಡುಗಳು ಕಂಡು ಒಂದು ರಾಷ್ಟ್ರೀಯ ಉದ್ಯಾನವನ ಕುದುರೆ ಮುಖದಲ್ಲಿ ಇರತಕ್ಕಂಥದ್ದು ಮುಂದಿನ ಪ್ರಶ್ನೆ ತಪ್ಪಾದ ಹೊಂದಾಣಿಕೆಯನ್ನು ಗುರುತಿಸಿ ಅಂತ ಇದೆ ಛಾಯಾಭಾಗವತಿ ಜಲಪಾತ ದೋಣಿ ನದಿ ಜಲದುರ್ಗ ಜಲಪಾತ ಕೃಷ್ಣಾ ನದಿ ಕುಂಚಿಗಲ್ ಜಲಪಾತ ಕಾಳಿ ನದಿ ಬಂಡಾಜ ಜಲಪಾತ ನೇತ್ರಾವತಿ ನದಿ ಅಂತ ಇದೆ ಇದಕ್ಕೆ ಕುಂಚಿಗಲ್ ಜನಪಾತ ಕಾಳಿ ನದಿ ಅಂತ ಏನಿದೆ ಇದು ತಪ್ಪಾಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಭಾರತದ ಸಂಶೋಧನಾ ಕೇಂದ್ರ ಮುಕ್ ಮಣ್ಣು ಸಂಶೋಧನಾ ಕೇಂದ್ರ ಮಧ್ಯಪ್ರದೇಶದ ಒಂದು ಭೋಪಾಲದಲ್ಲಿ ಇದ್ದು ಇದು ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತ ಇದೆ ಇದು ರಾಯಚೂರು ಜಿಲ್ಲೆಯಲ್ಲಿ ಕಂಡುಬರತಕ್ಕಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಒಂದು ಪ್ರಶ್ನೆ ಕಾಲಾಪಾನಿ ಪ್ರದೇಶವು ಎರಡು ದೇಶಗಳ ಮಧ್ಯೆ ವಿವಾದಿತ ಪ್ರದೇಶವಾಗಿದೆ ಕಾಲಪಾನಿ ಪ್ರದೇಶವು ಎರಡು ದೇಶಗಳ ಮಧ್ಯೆ ವಿವಾದಿತ ಪ್ರದೇಶವಾಗಿದೆ ಹಾಗಾದರೆ ಅವು ಎರಡು ದೇಶಗಳು ಯಾವುವು ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಭಾರತ ಮತ್ತು ನೇಪಾಳ ಮುಂದಿನ ಪ್ರಶ್ನೆ ಭಾರತದ ಒಂದು ಭದ್ರತೆಗಳ ವಿನಿಮಯ ಮಂಡಳಿ ಭಾರತದ ಭದ್ರತೆ ವಿನಿಮಯ ಮಂಡಳಿ ಸ್ಥಾಪನೆಯಾದಂಥ ಒಂದು ವರ್ಷ ಯಾವುದು ಅಂತ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೆಂಟು ಮುಂದಿನ ಒಂದು ಪ್ರಶ್ನೆ ಪ್ರಸ್ತುತ ದೇಶದಲ್ಲಿ ಆರ್ ಬಿ ಐ ನೋಟು ಮುದ್ರಣವಾಗದ ಏಕಸಾಮ್ಯತೆ ಹೊಂದಿದ್ದು ಆರ್ ಬಿ ಐನಿಂದ ಮೊದಲು ಅಧಿಕಾರವನ್ನು ಯಾವ ಬ್ಯಾಂಕ್ ಹೊಂದಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಂಪೀರಿಯಲ್ ಬ್ಯಾಂಕ್ ಆಪ್ಷನ್ ಬಿ ಇಂಪೀರಿಯಲ್ ಬ್ಯಾಂಕ್ ಮತ್ತೆ ಇಲ್ಲೊಂದು ಪ್ರಶ್ನೆ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಯು ಎನ್ ಡಿ ಪಿ ಪ್ರಕಾರ ಸುಸ್ಥಿರ ಅಭಿವೃದ್ಧಿ ಮಂಡಳಿಯ ಒಂದು ಗುರಿಯ ಸಂಖ್ಯೆಗಳು ಎಷ್ಟು ಅಂತ ಇದೆ ಯು ಎನ್ ಡಿ ಪಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಪ್ರಕಾರ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಂದು ಸಂಖ್ಯೆ ಎಷ್ಟು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐದು ಮುಂದಿನ ಒಂದು ಪ್ರಶ್ನೆ ಬಡತನ ರೇಖೆ ನಿರ್ಧರಿಸಲು ಯೋಜನಾ ಆಯೋಗ ನಿಗದಿಪಡಿಸಿದ ಗ್ರಾಮೀಣ ಹಾಗೂ ನಗರ ಗ್ರಾಮೀಣ ಹಾಗೂ ನಗರ ಕನಿಷ್ಠ ಅಗತ್ಯ ಪೌಷ್ಟಿಕಾಂಶ ಪ್ರಮಾಣ ಎಷ್ಟು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಎ ಏನೇನಿದೆ ಅಂತಂದರೆ ಒಂದು ಎರಡು ಒಂದು ಎರಡು ಗ್ರಾಮೀಣ ಪ್ರದೇಶದಲ್ಲಿ ಎರಡು ಸಾವಿರ ಕ್ಯಾಲೋರಿ ಇರಬೇಕು ಹಾಗೆ ಇಲ್ಲಿ ನಗರ ಪ್ರದೇಶದಲ್ಲಿ ಎರಡು ಸಾವಿರದ ನಾನ್ನೂರು ಕ್ಯಾಲೋರಿ ಇರಬೇಕು ಮುಂದಿನ ಒಂದು ಪ್ರಶ್ನೆ ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಅನುಷ್ಠಾನಗೊಂಡಂಥ ಒಂದು ವರ್ಷ ಯಾವುದು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅನುಷ್ಠಾನಗೊಂಡಂಥ ಒಂದು ವರ್ಷ ಯಾವುದು ಅಂತ ಕೇಳಿದರೆ ಎರಡು ಸಾವಿರ ಎರಡು ಸಾವಿರದ ಎರಡು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದು ಎಲ್ಲರೂ ಕೂಡ ಈ ಒಂದು ಕ್ವಶನ್ಗೆ ಆನ್ಸರ್ನ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಎಲ್ಲರೂ ಕೂಡ ಕಾಮೆಂಟ್ ಮಾಡಿ ಮತ್ತೆ ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಾಟ್ಸಪ್ ಗ್ರೂಪ್ ಅಥವಾ ನಿಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಮುಖಾಂತರ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೆಲ್ಪ್ ಆಗಿದ್ದಲ್ಲಿ ಮತ್ತು ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಪ್ಪತ್ತೈದು ಕುಶನ್ಗೆ ತೆಗೆದುಕೊಂಡು ಬರೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತ್ರ